ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ಲಾಸ್ಟ್ ವ್ಲಾಗಲ್ಲಿ ನಾವು ಬ್ಯಾಂಗ್ಳೂರಿಂದ ನಮ್ಮ ನೇಟಿವ್ಗೆ ಹಬ್ಬಕ್ಕೆ ಅಂತ ಹೋಗಿದ್ವಿ. ನಾವು ಇದರಲ್ಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಪ್ರತಿ ಸಂವತ್ಸರ ಇದೇ ಮಾಡೋಣ, ಪ್ರತಿ ಸಂವತ್ಸರ ಅದೇ ಪೆಟ್ಟು ಪಂಡಗ ಸಂವತ್ಸರ ಕೊತ್ತ ತೀಸ್ಕೊಳ್ಳೋಣ. ಈ ಚಾಟ್ ಲೋಪಲ ಏನೇನು ಬಿಡ್ತಾರೆ? ಪಸುಪು, ಕುಂಕುಮ, ఇరవై యొక్క ఆకు, ఇరవై యొక్క తమలపాకు, ఇరవై యొక్క వక్కలు, ఇరవై యొక్క కజ్జాయిలు, ఇరవై యొక్క గంటపు చుక్కలు, ఇరవై యొక్క అక్షింతలు, ఇరవై యొక్క తుమ్మి పూలు, కజ్జాయి చెప్పిన కదా, కజ్జాయి ఇరవై ఒకటి, ఒక టెంకాయి. ఎందుకు ఇరవై ఒకటే పెట్టాలా? అంటే ఒక్కొక్కరిది ఎన్నిక ఉంటుంది, ఒక్కొక్కరిది రాసి ఉంటుంది. ఏమి మనది ఎన్నిక ఇరవై ఒకటి, రాసి ఉండే వాళ్ళు ఎంచకుండా అట్లే రాసి పెట్టి ఎత్తి ఇట్లా పెడతారు. ఏమి అది వచ్చి రాసి ఉంటారు. మన ఇంటి ప్రకారం మనం చేయాల్సింది ఎన్నిక కాబట్టి అన్ని 21 పెట్టాలి. మన పద్ధతి ఎట్లుంటే అట్లా పెట్టాలి. ఆ పండుగ ఎట్లన్నా చేయొచ్చు. దీపావళి పండుగ మాత్రం ఇదే కరెక్ట్గా ఇట్లే చేయాలి, మార్చకూడదు ఎప్పటికీ. అట్లా అరటిపండు మాత్రం నేను రెండే పెడతాను, ఎందుకంటే కజ్జాయి పెడతాను కాబట్టి. అరటిపండు రెండు పెట్టినా కూడా చాలు, కజ్జాయి లెక్క అందుకని కజ్జాయి పెడతాను. పెట్టి అమ్మవారికి నూనుకోవాలి, వినాయకుని తలుచుకొని వినాయకుని పూజ చేసి మళ్ళీ కేదారేశ్వర స్వామికి లక్ష్మీ శివాష్టోత్రం చేసి గౌరమాష్టోత్రం చేసి నూనుకొని ఎడేసి టెంకాయ కొట్టి నూనె దారం కట్టుకొని పండుగ చేయాలి. చేయొచ్చు. దీపావళి రోజు లక్ష్మీ పూజ చేయొచ్చు. ధనత్రయోదశి ఎప్పుడు వస్తుంది? ధనత్రయోదశి వచ్చిన తర్వాత మరుసటి రోజు నరక చతుర్దశి, మళ్ళీ అమావాస్య మూడో రోజు అమావాస్య వస్తుంది. ఆ రోజు కేదారేశ్వర వ్రతం చేయాలి, అంటే నోములు గౌరీదేవి పూజ చేసి చాట్లు పెట్టి ఊకి చాట్లో పెట్టాలి. మన ఇంటి పద్ధతి ప్రకారం చాటల్లో పెట్టాలి. ఇప్పుడు తలకి ఇప్పుడు తలంటి స్నానాలు తలంటి స్నానాలు నరక చతుర్దశి రోజు చేయాలి. ఈరోజు అంటే ఈరోజు అనమాట నరక చతుర్దశి తలంటి స్నానాలు చేయాలి. రేపు దీపావళి అమావాస్య నోములు చేయాలి. అమావాస్యకి ఈ పండుగ నోముకోవాలి. ಹಬ್ಬ ನಾಳೆ ಅಂದರೆ ಮುಂಚಿನ ದಿನವೇ ನಾನು ದೀಪ ಎಲ್ಲ ಹಚ್ಚಿದೆ. ಆ್ಯಕ್ಚುಲಿ ಹೊರಗಡೆ ನಾವು ಎಣ್ಣೆ ಬತ್ತಿ ಹಾಕಿ ಹಚ್ಚಿದ್ರೆ ತುಂಬ ಗಾಳಿಲಿ ಆರೋಗುತ್ತೆ ಅಂತ ಈ ಸಲ ವಾಟರ್ ಕ್ಯಾಂಡಲ್ಸ್ನ ತೊಗೊಂಡು ಬಂದಿದ್ದೆ. ಅದನ್ನು ಹಚ್ಚಿಬಿಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಸೋಮವಾರ ಬೆಳಗ್ಗೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಭಾನುವಾರ ಸಾಯಂಕಾಲದಿಂದನೇ ನಾವು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ಅತ್ತೆ ಹಬ್ಬಕ್ಕೆ ಪೂಜೆಗೆಲ್ಲ ಏನೇನು ಜೋಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರು. ಸೊ ನಾನು ವಿಜಯ್ ಹೆಲ್ಪ್ ಮಾಡ್ತಾ ಇದ್ವಿ. ಈ ವಿಡಿಯೋಲ್ಲಿ ಕಾಣ್ತಾ ಇರೋದು ವಿಜಯ್ ಅವರ ಅಮ್ಮ. ಹಬ್ಬದ ದಿನ ಬೆಳಗ್ಗೆ ಇದ್ದು ಇದನ್ನೆಲ್ಲ ಜೋಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಹಬ್ಬದ ಮುಂದಿನ ದಿನ ಸಾಯಂಕಾಲನೇ ನಾವು ಆದಷ್ಟು ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅದನ್ನೆಲ್ಲ ನಾವು ಮೊದಲೇ ಮಾಡ್ಕೊಂಡು ಬಿಡ್ತೀವಿ. ಇಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಇನ್ನೂ ಏನೇನು ಕೆಲಸ ಬಾಕಿ ಇದೆ ಅಂತ ಅಂದ್ಬಿಟ್ಟು. ನೀವು ಇದೇ ಥರ ಹಬ್ಬದ ಮುಂಚಿನ ದಿನವೇ ಎಲ್ಲನೂ ರೆಡಿ ಮಾಡಿಕೊಂಡು ಹಬ್ಬದ ದಿನ ಆರಾಮಾಗಿ ಬರೀ ಪೂಜೆ ಕೆಲಸ ಮಾಡ್ಕೋತೀರಾ? ನೀವು ಹೀಗೆ ಮಾಡೋಂಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮೇನ್ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀವಿ. ನಿತ್ಯ ಕಲಶ, ಲಕ್ಷ್ಮೀ ದೀಪ ಮತ್ತು ಶಿವ ಪಾರ್ವತಿ ಫೋಟೋ, ಲಕ್ಷ್ಮೀ ಫೋಟೋ ಎಲ್ಲನೂ ದಾರ ಹಾಕ್ಬಿಟ್ಟು ಕಟ್ಟತ್ತೇನೆ. ನಮ್ಮೂರಲ್ಲಿ ಹಿಂಗೆ ಮಾಡೋದು, ದಾರ ಅಂದರೆ ಮತ್ತೆ ಎಲ್ಲ ಕೆಲಸಗಳು ಜಾಸ್ತಿ ಇರ್ತಾರೆ. ಹಾರಮ್ಮ ಪೂಜೆಗೆ ಕಲಶ ಎಲ್ಲ ಜೋಡಿಸಿಟ್ಟಾದ್ಮೇಲೆ ಮಾವಿನ ತೋರಣನ ಗೇಟ್ಗೆ ಮತ್ತೆ ಮೇನ್ ಡೋರ್ಗೆ ಎಲ್ಲದಕ್ಕೂ ವಿಜಯ್ ಕಟ್ಟಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಾವು ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ನಾವು ರಾತ್ರಿನೇ ಜೋಡಿಸಿಟ್ಟಿ ತಟ್ಟೆಯಲ್ಲೆಲ್ಲ ಅರಿಶಿನ, ಕುಂಕುಮ, ಹೂವು ಮತ್ತು ಹಣ್ಣು ಎಲ್ಲದನ್ನೂ ನೀಟಾಗಿ ಜೋಡಿಸಿದ್ವಿ. ಪ್ರೀವಿಯಸ್ ಡೇ ರೈಟು ನಾವು ಹೂವು ಏನೂ ಹಾಕಿರಲಿಲ್ಲ, ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಹಾಕ್ಕೊಂಡಿದ್ದೀವಿ. ನೀವಿಲ್ಲಿ ನೋಡ್ಬೋದು ಅರಿಶಿನ ಅಲ್ಲಿ ಅತ್ತೆ ಗಣೇಶನ್ ಮಾಡಿದ್ದಾರೆ, ಅದಕ್ಕೆ ಗರ್ಕೆಯಿಂದ ಅಲಂಕಾರನೂ ಮಾಡಿದ್ದಾರೆ. ಮಧ್ಯದಲ್ಲಿ ಇರೋ ಕಲಶ ಶಿವ ಮತ್ತು ರೈಟ್ ಸೈಡ್ ಇರೋದು ಗೌರಮ್ಮ ಅಂದರೆ ಗೌರಿದೇವಿ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ನಾನು ನಮ್ಮ ಅಕ್ಕ ಸೇರಿ ನೈವೇದ್ಯಕ್ಕೆ ಮತ್ತು ಹಬ್ಬದ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ.
ನೋಡಿ ನೋಡಿ, ನಮ್ಮ ಮನೆಯಲ್ಲಿ ನೋಮುಗಳು ಮಾಡ್ತಾ ಇದ್ದೀವಿ. ದೀಪಾವಳಿ ನಮ್ಮ ಅತ್ತಿಗೆ ಅವ್ರಿಗೆ ಫಸ್ಟ್ ದೀಪಾವಳಿ ಇದು. ಪ್ರತಿ ವರ್ಷ ದೀಪಾವಳಿ ನಾವು ಇಲ್ಲೇ ಮಾಡೋದು. ಸೊ ಇದು ಬಂದು ಗಣೇಶ, ಇದು ಬಂದು ಶಿವ, ಇದು ಬಂದು ಗೌರಮ್ಮ. ಈ ಮೂರು ಜನ ಇರಬೇಕಂತೆ, ಮೋಸ್ಟ್ ಇಂಪಾರ್ಟೆಂಟು. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಇದು ಗಣೇಶ, ಕಲಶ ಬಂದು ಶಿವ, ಇದು ಬಂದು ಗೌರಮ್ಮ. ಇವಾಗ ನಮ್ಮಮ್ಮ ಪೂಜೆನ ಸ್ಟಾರ್ಟ್ ಆಗಲೇ, ದೀಪ ಎಲ್ಲ ಹಚ್ಚೋರೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿತ್ಯ ಕಲಶ ಯಾವುದು? ನಿತ್ಯ ಕಲಶ. ಇದು ನಿತ್ಯ ಕಲಶ. ಹೇಳ್ರಿ ಪಂಚರತ್ನವ್ರೆ, ಪೂಜೆ ಬಗ್ಗೆ ಹೇಳ್ರಿ. ಇವತ್ತು ನಮ್ಮ ಮನೆಗೆ ದೀಪಾವಳಿ ಹಬ್ಬ ಮಾಡ್ತಾ ಇದ್ದೀವಿ. ದೀಪಾವಳಿ ಹಬ್ಬ ನಮ್ಗೆ ತುಂಬ ಮುಖ್ಯ, ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ. ನಮ್ಮ ಮನೆಯಲ್ಲ ನಮ್ಮ ಮಕ್ಕಳು ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರಿ ನಾವು ಹಬ್ಬ ಮಾಡ್ತೀವಿ. ಉಪವಾಸ ಇದ್ದು ಉಪವಾಸ ಇದ್ದು ಈ ನೋಮಲ್ಲಿ ಏನೇನು ಇರ್ತೀರಾ? ತೆಗೆಯಲ್ಲ, ಆಮೇಲೆ ತೋರ್ಸೋಣ. ಅದರಲ್ಲಿ ಅರಿಶಿನ, ಕುಂಕುಮ, 21 ಎಲೆ ಇರ್ತೀವಿ, 21 ಅಡುಗೆ ಇರ್ತೀವಿ, 21 ಅರಿಶಿನದ ಕೊಂಬು ಇರ್ತೀವಿ, 21 ಗಂಧಪ್ ಚುಕ್ಕ ಇರ್ತೀವಿ, 21 ಅರಿಶಿನ ಅಲ್ಲ ಇದು ಅಕ್ಷಂತ ಇರ್ತೀವಿ. ಯಾಕೆ 21 ಇಡೋದು? ಕಜ್ಜಾಯ ಅದು ನಮ್ಮ ಪದ್ಧತಿ ಪ್ರಕಾರ 21 ಇಕ್ತೀವಿ. ಓಕೆ. ಕೆಲವೊಬ್ರು ಕೈ ಇದ್ದು ಕೆಲವರು ರಾಶಿ ಅಂತಾರೆ, ಅವ್ರ ಕೈಯಲ್ಲಿ ಹಂಗೆ ಇಕ್ಕಿ ಇರ್ತಾರೆ. ನಮ್ಮದು 21, ಅದಕ್ಕೋಸ್ಕರ ಎಲ್ಲ ಹೆಂಚಿಕ್ಬೇಕು. ಓಕೆ, ಕಜ್ಜಾಯ 21 ಇಕ್ಬೇಕು. ಆಯ್ತು, ಇವಾಗ ಸ್ಟಾರ್ಟ್ ಮಾಡೋಣ ಪೂಜೆ. ಶುರು ಹಚ್ಕೊಳ್ಳಿ. ಪ್ರಸನ್ನವದನಂ ಚಾಯೇ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹಾನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಶ್ಮಹೇ. ಓಂ ಸುಖಾಯ ನಮಃ, ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮಕೇತುವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಸೂರ್ಪಣಕಾಯ ನಮಃ, ಓಂ ಹೈರಭ್ರಾಯ ನಮಃ, ಓಂ ಸ್ಕಂದಪೂಜಾಯ ನಮಃ, ಓಂ ಮಹಾಗಣಪತಾಯ ನಮಃ. ಈ ಕಂಪ್ಲೀಟ್ ಪೂಜೆ ಎಲ್ಲ ಮಾಡಿ ವೃತ್ತಾಕತೆ ಎಲ್ಲ ಓದಿ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 1.5 ಗಂಟೆಯಿಂದ 2 ಗಂಟೆನೆ ಆಯಿತು ಅನಿಸುತ್ತೆ. ಅವತ್ತು ಈ ಪೂಜೆ ಎಲ್ಲ ಮಾಡಬೇಕಾದ್ರೆ ನಾವು ಯೂಟ್ಯೂಬಲ್ಲಿ ಲೈವ್ ಬಂದಿದ್ವಿ. ಆ ಲೈವ್ನ ಸ್ವಲ್ಪ ಜನ ನೋಡಿದ್ದಾರೆ. ಯಾರ್ಯಾರು ಬಂದಿದ್ರಿ, ನೀವು ನೋಡಿದ್ರಾ ಅವತ್ತು ಫುಲ್ ಪೂಜೆನ ಅಂತ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ನಮ್ಮದು ಪೂಜೆ ಎಲ್ಲ ಮುಗಿದ್ಮೇಲೆ ವ್ರತ ಎಲ್ಲ ಕಂಪ್ಲೀಟಾಗಿ ಓದಿದ್ದಾದಮೇಲೆ ನಾನಿಲ್ಲಿ ಅರಿಶಿನ ಕುಂಕುಮ ತಗೊಂಡು ಮತ್ತು ನಮಗೆ ನೋಮಿದೆಯಲ್ಲ ಅದಕ್ಕೆ ನೋಮ್ದಾರ ಅಂತ ಕಟ್ಕೊಳ್ತೀವಿ. ಅದು ಇಲ್ಲಿ ನಮ್ಮ ಅತ್ತೆ ನನಗೆ ಕಟ್ತಾ ಇದ್ದಾರೆ. ಅದನ್ನು ಕಟ್ಟಬೇಕಾದ್ರೆ ಹಬ್ಬ ಹೇಗೆ ಮಾಡಬೇಕು, ಯಾವ ಸ್ಟೆಪ್ ಆದಮೇಲೆ ಏನೇನು ಮಾಡಬೇಕು ಅಂತ ನಮ್ಮ ಅತ್ತೆ ಒಂದೊಂದಾಗಿ ನೀಟಾಗಿ ಹೇಳ್ತಾಯಿದ್ರು. ನೆಕ್ಸ್ಟು ನೀವು ಮಾಡ್ಕೋಬೇಕಲ್ವಾ, ಅದಕ್ಕೆ ಕಲ್ತ್ಕೊಳ್ಳಿ ಅಂತ. ಸೊ ನಾವು ಅದನ್ನು ಕಲ್ತ್ಕೊಳ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಪ್ರಸಾದಕ್ಕೆ ಅಂತ ಚಿತ್ರಾನ್ನ, ಬೋಂಡ, ಹೆಸರುಬೇಳೆ, ಕಜ್ಜಾಯ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಮತ್ತು ಸ್ವೀಟ್ಗೆ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದೆ. ಅದಾದಮೇಲೆ ಅದೇ ಥರ ಮನೆಯಲ್ಲಿರೋ ಎಲ್ಲರೂ ನೋಮ್ ದಾರ ಕಟ್ಟಿಸ್ಕೊಂಡು ದೇವರಿಗೆ ಪೂಜೆ ಮಾಡಿದ್ವಿ. ಕೊನೆಯಲ್ಲಿ ನಾನು, ನಮ್ಮತ್ತೆ, ನಮ್ಮ ಅಕ್ಕ ಅಂದರೆ ನಮ್ಮ ಭಾವನ್ ವೈಫು, ಮೂರು ಜನ ಸೇರಿಬಿಟ್ಟು ದೇವರಿಗೆ ಮಹಾಮಂಗಳಾರತಿ ಥರ ಆರತಿ ತೆಗಿತಾ ಇದ್ದೀವಿ. ಈ ಟೈಮಲ್ಲಿ ನಮ್ಮ ಮತ್ತೆ ಹಾಡು ಕೂಡ ಹೇಳ್ತಾಯಿದ್ರು. ಪಕ್ಕದಲ್ಲಿ ಮೊಬೈಲ್ ಸಾಂಗ್ ಬರ್ತಾಯಿತ್ತು, ಮತ್ತು ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟ ಮಾಡಿದ್ವಿ. ಈ ಥರ ಇತ್ತು ನಮ್ಮ ಈ ವರ್ಷ ದೀಪಾವಳಿ ಹಬ್ಬ. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.